ಮೊನ್ನೆ ವಾಯುಸೇನೆ ಪಾಕಿಸ್ತಾನದ ಬಾಲಾಕೋಟ್ ಮೇಲೆ ಏರ್ ಸ್ಟ್ರೈಕ್ ನಡೆಸಿದ್ರೆ ನಿನ್ನೆ ರಾತ್ರಿ ಭೂಸೇನೆ ಎಲ್ಒಸಿ ಹತ್ರ ಇರೋ ಬಾಲಾಕೋಟ್ ಮೇಲೆ ದಾಳಿ ನಡೆಸಿದೆ. ಹತಾಶೆಯಿಂದ ಪಾಕಿಸ್ತಾನ ಎಲ್ಒಸಿ ಉದ್ದಕ್ಕೂ ಕದನ ವಿರಾಮ ಉಲ್ಲಂಘನೆ ಮಾಡಿದ್ದಕ್ಕೆ ಪ್ರತಿಯಾಗಿ ಭಾರತೀಯ ಸೇನೆ ಈ ದಾಳಿ ನಡೆಸಿದೆ. ಪಾಕ್ನ ನೌಶೇರಾ, ಅಕ್ನೂರ್, ಬಿಂಬರ್, ಚಂಬ್, ಕೃಷ್ಣಾಘಾಟಿ, ಕುಹಿರಾಟ, ರಜೌರಿ ಸೇರಿದಂತೆ ಇನ್ನಿತರ ಸೆಕ್ಟರ್ಗಳಲ್ಲೂ ಗುಂಡಿನ ಸುರಿಮಳೆ ನಡೆಯುತ್ತಿದೆ. ಇನ್ನು ಈ ದಾಳಿಯಲ್ಲಿ ಭಾರತೀಯ ಸೇನೆಯ 5 ಯೋಧರು ಗಾಯಗೊಂಡ್ರೆ ಪಾಕ್ ಸೇನೆಯ 6 ಯೋಧರು ಹತರಾಗಿದ್ದಾರೆ. ವಾಯುಸೇನೆ ನಡೆಸಿದ ನಾನ್ ಮಿಲಿಟರಿ ಪ್ರಿಯಂಟಿವ್ ಸ್ಟ್ರೈಕ್ನಲ್ಲಿ ಮೀರಜ್ ಅಷ್ಟೇ ಅಲ್ಲದೆ ನೇತ್ರ ಎರೋಬಾರ್ನ್ ಅರ್ಲಿ ವಾರ್ನಿಂಗ್ ಜೆಟ್ ಅನ್ನು ಕೂಡ ಬಳಸಲಾಗಿತ್ತು. ಇದು ಇಡೀ ಆಪರೇಷನ್ನ ಮೇಲೆ ನಿಗಾ ವಹಿಸಿತ್ತು. ಇದರ ಜೊತೆಗೆ ಇಲ್ಯೂಷನ್ 78M ಹೆಸರಿನ ವಿಮಾನವನ್ನ ಇಂಧನ ತುಂಬಿಸಲು ಬಳಸಿಕೊಳ್ಳಲಾಗಿತ್ತು. ಲೇಸರ್ ಗೈಡೆಡ್ ಬಾಂಬ್ಗೆ ಜೊತೆಯಾಗಿ ಟಾರ್ಗೆಟ್ಗೆ ಸಂಬಂಧಿಸಿದ ಅಗತ್ಯ ಮಾರ್ಗದರ್ಶನ ನೀಡಬಲ್ಲ ಲೈಟಿಂಗ್ ಪ್ಯಾಡ್ ಬಳಸಲಾಗಿತ್ತು. ಮೇಲಾಗಿ ಮಾತ್ರ ಮ್ಯಾಜಿಕ್ ಕ್ಲೋಸರ್ ಕಂಬೇರ್ ಕ್ಷಿಪಣಿ ಶತ್ರುಗಳನ್ನ ಉಡೀಸ್ ಮಾಡಲು ಬಳಸಿಕೊಂಡಿದ್ರೆ ಹರೋನ್ ಡ್ರೋನ್ ಅನ್ನ ಕ್ಷಣ ಕ್ಷಣದ ಮಾಹಿತಿ ಪಡೆಯಲು ನಿಯೋಜಿಸಲಾಗಿತ್ತು. ಮೊನ್ನೆ ಪಾಕಿಸ್ತಾನದ ಮೇಲೆ ನಡೆದ ಏರ್ ಸ್ಟ್ರೈಕ್ನಲ್ಲಿ ಮುಂಚೂಣಿಯಲ್ಲಿದ್ದ ಮೀರಜ್ 2000 ಯುದ್ಧ ವಿಮಾನಗಳನ್ನು HIALನಲ್ಲಿ ನಿರ್ಮಾಣ ಮಾಡಿದ್ದು ಅನ್ನೋ ಚರ್ಚೆ ಇದೀಗ ಜೋರಾಗಿ ಕೇಳಿಬರುತ್ತಿದೆ. ಆದರೆ ಫ್ರಾನ್ಸ್ ಡೆಸಲ್ಟ್ ಅಂಡ್ ಥೇಲ್ಸ್ ಕಂಪನಿ ನಿರ್ಮಿಸಿದ ಈ ಮೀರಜ್ ವಿಮಾನಗಳನ್ನು ನವೀಕರಣಗೊಳಿಸುವ ಜವಾಬ್ದಾರಿಯನ್ನಷ್ಟೇ HIAL ಹೊಂದಿದೆ. ರಾಡರ್ ಅಳವಡಿಕೆ ಸೇರಿದಂತೆ ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಅಳವಡಿಸುವ ಹಾಗೂ ವಿಮಾನವನ್ನು ಅಡ್ವಾನ್ಸ್ ಟೆಕ್ನಾಲಜಿಗೆ ಹೊಂದಿಕೊಳ್ಳುವಂತೆ ಮಾಡುವ ಜವಾಬ್ದಾರಿಯನ್ನು HIAL ನಿರ್ವಹಿಸಿತ್ತು ಅಂತ ರಾಷ್ಟ್ರೀಯ ಪತ್ರಿಕೆಯೊಂದು ವರದಿ ಮಾಡಿದೆ. ಭಾರತ ದೇಶದ ಮೇಲೆ ಯಾರಾದರೂ ದಾಳಿಗೆ ಮುಂದಾದ್ರೆ ನಾವೆಲ್ಲ ಒಗ್ಗಟ್ಟು ಪ್ರದರ್ಶಿಸಬೇಕು. ಆದರೆ ಕ್ರಮ ಕೈಗೊಳ್ಳುವಾಗ ತುಂಬಾನೇ ಎಚ್ಚರಿಕೆ ಇರಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ನಾನು ಕಿವಿಮಾತು ಹೇಳಿದ್ದಾಗಿ ಮಾಜಿ ಪ್ರಧಾನಿ ದೇವೇಗೌಡ ಹೇಳಿದ್ದಾರೆ. ಹಾಸನದಲ್ಲಿ ವಾಯುಸೇನೆ ನಡೆಸಿದ ಏರ್ ಸ್ಟ್ರೈಕ್ ಬಗ್ಗೆ ಮಾತನಾಡಿದ ದೇವೇಗೌಡರು, ಪ್ರಧಾನಿ ಮೋದಿಯವರಿಗೆ ನಾವು ನಿಮ್ಮ ಜೊತೆಗೆ ಇದ್ದೇವೆ, ಉಗ್ರರನ್ನ ಮುಗಿಸೋದಾದ್ರೆ ಮುಗಿಸಿ ಎಂದು ಸಲಹೆ ನೀಡಿದ್ದೆ ಎಂದಿದ್ದಾರೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿಂದು ಆಸ್ಟ್ರೇಲಿಯಾ ಇಂಡಿಯಾ ನಡುವೆ 2ನೇ T20 ಕ್ರಿಕೆಟ್ ಪಂದ್ಯಾವಳಿ ನಡೆಯಲಿದೆ. ಈ ಹಿನ್ನೆಲೆ ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 10:30 ಸ್ಟೇಡಿಯಂ ಸುತ್ತಮುತ್ತ ವಾಹನ ನಿಲುಗಡೆ ನಿಷೇಧಿಸಲಾಗಿದ್ದು ಸೇಂಟ್ ಮಾರ್ಕ್ ರಸ್ತೆ ಕ್ಯಾಶ್ ಫಾರ್ಮಸಿ ಜಂಕ್ಷನ್ನಿಂದ ಅನಿಲ್ ಕುಂಬ್ಳೆ ರಸ್ತೆವರೆಗೆ ಪಾರ್ಕಿಂಗ್ ನಿಷೇಧಿಸಲಾಗಿದೆ. ಅಲ್ಲದೆ ಮ್ಯೂಸಿಯಂ ರೋಡ್, ಎಂಜಿ ರೋಡ್, ಕಸ್ತೂರ್ಬಾ ರೋಡ್, ಹರ್ಸನ್ ರಸ್ತೆ, ಮಲ್ಯ ರಸ್ತೆ, ಸಿದ್ದಲಿಂಗಯ್ಯ ರಸ್ತೆ, RRM ಸರ್ಕಲ್, ಕಬ್ಬನ್ ಪಾರ್ಕ್ ಒಳಭಾಗ, ಕಿಂಗ್ ರೋಡ್ ಸೇರಿದಂತೆ ಹಲವೆಡೆ ರಸ್ತೆ ಬದಿ ವಾಹನ ನಿಲುಗಡೆಯನ್ನು ನಿಷೇಧಿಸಲಾಗಿದೆ. ಇಂದು 76ನೇ ವಸಂತಕ್ಕೆ ಕಾಲಿಡುತ್ತಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ತಮ್ಮ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಲು ಮುಂದಾಗಿದ್ದಾರೆ. ತುಮಕೂರಿನ ಸಿದ್ದಗಂಗಾ ಶ್ರೀಗಳು ಲಿಂಗೈಕ್ಯರಾದ ಹಿನ್ನೆಲೆ ಹಾಗೂ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ವೀರಯೋಧರಿಗೆ ನಮನ ಸಲ್ಲಿಸಲು ಯಡಿಯೂರಪ್ಪ ಸರಳವಾಗಿ ಹುಟ್ಟುಹಬ್ಬ ಆಚರಿಸಲು ನಿರ್ಧರಿಸಿದ್ದಾರೆ. ಇನ್ನೊಂದೆಡೆ ನಗರದ ಡಾಲರ್ಸ್ ಕಾಲೋನಿಯಲ್ಲಿರುವ ತಮ್ಮ ನಿವಾಸದಲ್ಲಿ ಕಮಲ ಚಿತ್ರದಲ್ಲಿ ದೀಪವನ್ನು ಬೆಳಗುವ ಮೂಲಕ ಕಮಲ ಜ್ಯೋತಿ ಸಂಕಲ್ಪಕ್ಕೆ BSY ಚಾಲನೆ ನೀಡಿದ್ರು. ಈ ವೇಳೆ ಭಾರತಿ ಶೆಟ್ಟಿ ಸೇರಿದಂತೆ ಹಲವು ನಾಯಕರು ದೀಪ ಬೆಳಗಿ ಕಮಲ ದೀಪಾವಳಿ ಆಚರಿಸಿದ್ರು. ಸುಮಲತಾ ಅಂಬರೀಷ್ ಅವರು ಕಾಂಗ್ರೆಸ್ನಲ್ಲಿದ್ದಾರೆ, ಹಾಗಾಗಿ ಕಾಂಗ್ರೆಸ್ನಲ್ಲೇ ಆಟ ಆಡಬೇಕು, ನಮ್ಮ ಪಕ್ಷದಲ್ಲಿ ಆಟ ಆಡಲು ಸಾಧ್ಯವಿಲ್ಲ ಎಂದು JDS ಸಂಸದ LR ಶಿವರಾಮೇಗೌಡ ಖಡಕ್ ಆಗಿ ಹೇಳಿದ್ದಾರೆ. ಫಸ್ಟ್ ನ್ಯೂಸ್ ಜೊತೆ ಮಾತನಾಡಿದ ಅವರು, ಸುಮಲತಾ ಅಂಬರೀಷ್ ಕಾಂಗ್ರೆಸ್ ಅಭ್ಯರ್ಥಿಯಾದರೆ ನಮ್ಮದೇನು ಅಭ್ಯಂತರವಿಲ್ಲ, ಕಾಂಗ್ರೆಸ್ ನಮ್ಮ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆ ಎದುರಿಸಲು ಮುಂದಾಗ್ತಿದೆ, ಇನ್ನು ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವುದಾದ್ರೆ ನಾನು ಅದರ ಬಗ್ಗೆ ಹೆಚ್ಚಿಗೆ ಮಾತನಾಡುವುದಿಲ್ಲ ಎಂದಿದ್ದಾರೆ. ಹಂಪಿ ಉತ್ಸವ ಸಂಬಂಧ ತುಂಗಾರತಿ ನಡೆಸಿ ಮಾತನಾಡಿದ DK ಶಿವಕುಮಾರ್, ವಿಜಯನಗರ ಪರಂಪರೆಯನ್ನ ಮುಂದುವರಿಸುತ್ತೇವೆ, ಕಾರಣಾಂತರಗಳಿಂದ ಹಂಪಿ ಉತ್ಸವ ಬದಲಾವಣೆಯಾಗಿದೆ ಎಂದರು. ಅಲ್ಲದೆ ಮೈಸೂರು ದಸರಾ ಮಾದರಿಯಲ್ಲಿ ಅದ್ಧೂರಿಯಾಗಿ ಉತ್ಸವವನ್ನು ಆಚರಿಸುತ್ತೇವೆ ಎಂದಿದ್ದಾರೆ. ಇನ್ನು March 2 ಮತ್ತು 3 ನಡೆಯಲಿರುವ ಉತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪಾಲ್ಗೊಳ್ಳಲಿದ್ದಾರಂತೆ. ರಿಷಭ್ ಶೆಟ್ಟಿ ಬೆಲ್ಬಟಮ್ ಕಹಾನಿಯ ಜೊತೆಗೆ ಕೆಲ ಇಂಟರೆಸ್ಟಿಂಗ್ ಸಂಗತಿಗಳನ್ನ ಫಸ್ಟ್ ನ್ಯೂಸ್ ಜೊತೆ ಹಂಚಿಕೊಂಡಿದ್ದಾರೆ. ಒಂದೇ ವಾರದಲ್ಲಿ ಚಿತ್ರಕ್ಕೆ ಹಾಕಿದ ಬಂಡವಾಳ ಪೂರ್ತಿ ಬಂದಾಗಿದೆ ಅಂತ ಸಂತಸ ಹಂಚಿಕೊಂಡ ಅವರು ಉಪೇಂದ್ರ ಕುರಿತು ಮಾತನಾಡಿದ್ರು, ಉಪ್ಪಿ ಸರ್ ಅಂದ್ರೆ ನನಗೆ ದ್ರೋಣ ಇದ್ದಂತೆ, ನಾನು ಏಕಲವ್ಯ ಇದ್ದಂಗೆ, ಯಾಕಂದ್ರೆ ಅವರ ಸಿನಿಮಾಗಳನ್ನೇ ಚಿಕ್ಕಂದಿನಿಂದ ನೋಡಿಕೊಂಡೇ ಬೆಳೆದಿದ್ದೇನೆ, ನಾನು ಅವರ ಥರನೇ ಡೈರೆಕ್ಟರ್ ಆಗ್ಬೇಕು ಅನ್ನೋದು ನನ್ನ ಬಹುದಿನದ ಕನಸಾಗಿತ್ತು ಅಂತ ತಮ್ಮ ಹಳೆಯ ನೆನಪನ್ನ ಮೆಲುಕು ಹಾಕಿದ್ರು. ಗುರುದೇಶ್ ಪಾಂಡೆ ನಿರ್ದೇಶನದ ಕೆ ಮಂಜು ಪುತ್ರ ಶ್ರೇಯಸ್ ಅಭಿನಯದ ಚೊಚ್ಚಲ ಸಿನಿಮಾ ಪಡ್ಡೆ ಹುಲಿ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ. ಬಹುನಿರೀಕ್ಷಿತ ಚಿತ್ರದ ಟ್ರೈಲರ್ ಅನ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರಿಲೀಸ್ ಮಾಡಿದ್ದು ಚಿತ್ರತಂಡಕ್ಕೆ ಶುಭ ಕೋರಿದ್ದಾರೆ. ಇನ್ನು ಈ ಚಿತ್ರದಲ್ಲಿ ಕಿರಿಕ್ ಪಾರ್ಟಿ ಸಿನಿಮಾದಲ್ಲಿ ಮಿಂಚು ಹರಿಸಿದ್ದ ನಟ ರಕ್ಷಿತ್ ಶೆಟ್ಟಿ ಗೆಸ್ಟ್ ಅಪಿಯರೆನ್ಸ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಟ್ರೈಲರ್ನಲ್ಲಿ ರಕ್ಷಿತ್ ಶೆಟ್ಟಿ ಕಾಲೇಜ್ ಹುಡುಗನಾಗಿ ಅಭಿನಯಿಸಿದ್ದು ಸಿನಿಪ್ರಿಯರಲ್ಲಿ ಸಾಕಷ್ಟು ಕುತೂಹಲವನ್ನು ಉಂಟು ಮಾಡಿದೆ.